ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ ದಂಡಾಧಿಕಾರಿ ಬಸವರಾಜ್ ಮೇಳವಂಕೆ. ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಕ್ಯಾಲೆಂಡರ್ ಹಾಗೂ ಸೂಟಿ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಗರದ ತಾಲೂಕು ತಹಶೀಲ್ದಾರ್ರವರ ಕಚೇರಿ ಸಭಾಭವನದಲ್ಲಿ ಜರುಗಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ ದಂಡಾಧಿಕಾರಿ ಬಸವರಾಜ್ ಮೇಳವಂಕಿರವರು ಅವರೊಂದಿಗೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ ಜುಂಡೂರು, ನಗರಸಭೆ ಪೌರಯುಕ್ತ ರಾಮಕೃಷ್ಣ, ಸಿದ್ದನಕೊಳ್ಳ ಹಾಗೂ ವೇದಿಕೆಯ ಮೇಲಿರುವ ಗಣ್ಯ ಮಾನ್ಯರು ಬಿಡುಗಡೆಗೊಳಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅತ್ಯಂತ ಪ್ರಭಾವಶಾಲಿ ರಾಜ್ಯಾಧ್ಯಕ್ಷರಂದ್ರೆ ಈ ಹಿಂದೆ ಕಾರ್ಯನಿರ್ವಹಿಸಿದಂತ ಒಬ್ಬ ಮಹಿಳೆ ಮೇರಿ ದೇವಾಸಿಯ ಅಂತ ಹೇಳಿ ಅವರು 1970 ರಲ್ಲಿ ನಮ್ಮ ಈ ಒಂದು ಸಂಘದ ಅಸ್ತಿತ್ವಕ್ಕಾಗಿ ಸೈಕಲ್ ಮೇಲೆ ಪ್ರಯಾಣ ಮಾಡಿ ಇಲಾಖೆ ಸೈಕಲ್ ಮೇಲೆ ಪ್ರಯಾಣ ಮಾಡಿ ಬಸ್ ನಲ್ಲಿ ಪ್ರಯಾಣ ಮಾಡಿ ಈ ಒಂದು ಸಂಘ ಈ ಒಂದು ಹಂತಕ್ಕೆ ಬರೋದಕ್ಕೆ ಅವಿರತವಾಗಿ ಶ್ರಮಿಸಿದಂತವರು ಮೇರಿ ದೇವಾಸಿಯ ಅವರು. ಅವರ ನಂತರ ಬಂದಿರುವಂತ ಸಿಪ್ಪೇಗೌಡರ ಆಗಿರಲಿ ಭೈರಪ್ಪನವರ ಆಗಿರಲಿ ಈಗ ಜುಲೈ 21 2019 ರಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಾಕ್ಷರಿರವರು ಬಂದ ಮೇಲೆ ನಮ್ಮ ಒಂದು ರೀತಿಯಿಂದ ನಮ್ಮ ನೌಕರರಿಗೆ ಶುಕ್ರದಶೆ ಪ್ರಾರಂಭವಾದಂತೆ ಆಗಿದೆ. ಯಾಕಂದ್ರೆ ಅವರು ಸರಿಸುಮಾರು ಈ ಒಂದು ತಮ್ಮ ಅಧಿಕಾರದ ಅವಧಿಯಲ್ಲಿ ಸುಮಾರು 2.5 ವರ್ಷ 3 ವರ್ಷಗಳ ಅಧಿಕಾರ ಅವಧಿಯಲ್ಲಿ ಸುಮಾರು 21 ಸರ್ಕಾರಿ ಆದೇಶಗಳನ್ನು ಮಾಡಿದ್ದಾರೆ. ಉದಾಹರಣೆಗಾಗಿ ನಮ್ಮ ಶಿಶುಪಾಲನೆ ರಜೆ ಎಲ್ಲ ನಮ್ಮ ಸುಮಾರು 3 ಲಕ್ಷ ಮಹಿಳಾ ಸರ್ಕಾರಿ ನೌಕರರಿಗೆ ಅನುಕೂಲವಾಗುವಂತಹ ಶಿಶುಪಾಲನೆ ರಜೆ ಆಗಿರಲಿ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಈಗಾಗಲೇ ಅದು ಪ್ರಾರಂಭವಾಗಿದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ. ನಂತರ ಈ ಯುವ ವೇತನ ಆಯೋಗಕ್ಕಾಗಿ ಈಗಾಗಲೇ ನಾವು ಏಪ್ರಿಲ್ನಿಂದ ಯುವ ವೇತನ ಆಯೋಗ ಸಹ ನಾವು ತೆಗೆದುಕೊಳ್ಳುವುದಕ್ಕಾಗಿ ಪ್ರತಿಯೊಂದು ಒಂದು ಪೂರ್ವನಿಯೋಜಿತವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇಂತಹ ಒಬ್ಬ ಸದೃಢ ನಾಯಕರ ಒಂದು ಉಪಸ್ಥಿತಿಯಲ್ಲಿ ನಾವು ಇನ್ನು ನಮ್ಮ ತಾಲೂಕು ಶಾಖೆಯ ಸಹ ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಇಲಾಖೆಯ ಪ್ರತಿಯೊಬ್ಬ ಪದಾಧಿಕಾರಿಗಳ ಸಹಾಯ ಸಹಕಾರದಿಂದ ನಮ್ಮ ಶಾಖೆ ಅತ್ಯಂತ ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನಮ್ಮ ರಾಜ್ಯಾಧ್ಯಕ್ಷರೇ ತಮ್ಮ ಒಂದು ನುಡಿಯಲ್ಲಿ ಪ್ರಸ್ತಾಪಿಸಿರುವುದನ್ನು ನಾನು ಈ ಒಂದು ಸಭೆಯ ಗಮನಕ್ಕೆ ತರಲು ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿ ಮಾತನಾಡಿದ ದಂಡಾಧಿಕಾರಿಗಳಾದ ಬಸವರಾಜ್ ಮೇಳವಂಕಿಯವರು, ಸರ್ಕಾರಿ ನೌಕರರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನೌಕರರ ಸಂಘ ಪ್ರಾಮಾಣಿಕ ಪ್ರಯತ್ನ ಮಾಡುವ ಮೂಲಕ ಸಮಸ್ತ ನೌಕರರ ಹಿತ ಕಾಪಾಡುತ್ತಿದೆ. ಇದೇ ರೀತಿ ನಿರಂತರವಾಗಿ ಸಂಘವು ನೌಕರರ ಹಿತ ಕಾಪಾಡುತ್ತಾ 100 ವರ್ಷಗಳು ಹೀಗೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಆದರೆ ಮಾನಸಿಕವಾಗಿ ಹೃದಯ ದರಿದ್ರತೆ ಸ್ವಲ್ಪ ಇರ್ತದೆ. ಆ ಹೃದಯ ದರಿದ್ರತೆಯನ್ನು ಬಿಟ್ಟು ಹೃದಯ ವೈಶಾಲ್ಯತೆ ಕಡೆಗೆ ಹೋದರೆ ಏನೊಂದು 1,000, 2,000, 4,000 ರೂಪಾಯಿ ಏನು ಬಹಳ ದೊಡ್ಡದಲ್ಲ. ಎಲ್ಲ ಸರ್ಕಾರಿ ನೌಕರಿಗೆ ಇಲ್ಲಿ ಎಷ್ಟು ಜನ ಕೂತಿದೆ, ಎಲ್ಲ ಸರ್ಕಾರಿ ನೌಕರರು ಯಾರು 40,000 ರೂಪಾಯಿಗಿಂತ ಕೆಳಗೆ ಸಂಬಳ ತಗೊಳ್ಳುತ್ತಾರೆ? ಯಾರು ಇಲ್ಲ. ಸೊ 40,000 ರೂಪಾಯಿ ಅಂದ್ರೆ ಪ್ರತಿದಿನ 1,000 ರೂಪಾಯಿ ಮೇಲ್ಪಟ್ಟು ಬೀಳ್ತಾ ಇದೆ ನಮಗೆ ಸ್ಯಾಲ್ರಿ. ಸೊ ಅಂತ ಸಂದರ್ಭದಲ್ಲಿ 1,000, 2,000 ರೂಪಾಯಿ ಕಂಟ್ರಿಬ್ಯೂಷನ್ ಮಾಡುವಂಥದಕ್ಕೂ ಅಥವಾ 100-200 ರೂಪಾಯಿ ಕಂಟ್ರಿಬ್ಯೂಷನ್ ಮಾಡೋದಕ್ಕೂ ನಾನು ಯಾಕೆ ಇಷ್ಟೊಂದು ಇದನ್ನ ಅಕಾಡೆಮಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಫೀಲ್ ಮಾಡ್ಕೊಳ್ಳುವಂಥದ್ದಲ್ಲ, ಅಂದ್ರೆ ಆ ಹಣ ವಿನಿಯೋಗ ಆಗ್ತಾ ಇದೆ, ಆ ಹಣದ ಬಗ್ಗೆ ಬಹಳಷ್ಟು ಕೊರೆಯೋದನ್ನ ಅದನ್ನು ಹೃದಯ ವೈಶಾಲ್ಯತೆಯಿಂದ ಕೊಡ್ತಾ ಹೋದರೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ತಾವು ತಮ್ಮ ಮಟ್ಟದಲ್ಲಿ ಆಯೋಜನೆ ಮಾಡಿಕೊಂಡು ಮತ್ತು ಜೊತೆ ಜೊತೆಗೆ ಏನಂತಂದ್ರೆ ಮುಂಬರುವಂತಹ ದಿನಗಳಲ್ಲಿ ಈಗಾಗಲೇ ಬಹಳಷ್ಟು ತಾವೆಲ್ಲ ಏನಂತಂದ್ರೆ ಇದ್ರು ನಮ್ಮ ಬೆಳಗಾಂದ ಒಂದು ಸುವರ್ಣ ವಿಧಾನಸೌಧದಲ್ಲಿ ಏನು ನಡೀತಲ್ಲ ಈ ಅಧಿವೇಶನದಲ್ಲೂ ಕೂಡ ಬಹಳಷ್ಟು ಪ್ರಯಾಸ ಪಟ್ರಿ ಎನ್ ಪಿ ಎಸ್ ಆಗಿ ಹೋಗ್ಬೇಕು ಬರಬೇಕು ಅಂತ ಹೇಳ್ಬಿಟ್ಟು ಹಲವಾರು ರಾಜ್ಯಗಳಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬಂದೇ ಬರ್ತದೆ ಅನ್ನುವಂಥದ್ದು ನಮ್ಮದು ಬಂದೇ ಬರ್ತದೆ. ಬಟ್ ಇಟ್ ಮೇ ಟೇಕ್ ಟೈಮ್. ಓನ್ಲಿ ಥಿಂಗ್ ಇಸ್ ದಟ್ ಏನಂತಂದ್ರೆ ಕೆಲವು ಜನರಿಗೆ ನಾವು ಇದನ್ನು ಸರಿಯಾಗಿ ಮುಟ್ಟಿಸ್ತಾ ಇಲ್ಲ ಅನ್ನುವಂಥದ್ದು ಒಂದಾದರೆ ನನ್ನ ಒಂದು ಒಂದೇ ಒಂದು ನನ್ನ ಸಣ್ಣ ಸಮಸ್ಯೆ ಏನಿರ್ತದೆ ಅಂತಂದ್ರೆ ಇಟ್ ಈಸ್ ದ ಲಾ. ಬಹಳಷ್ಟು ದಿನಗಳ ನಂತರ ಪ್ರಯಾಸ ಪಡ್ತಾ ಇದ್ದೇವೆ. ಈ ಎನ್ ಪಿ ಎಸ್ ಏನು ಸ್ಟಾರ್ಟ್ ಆಯ್ತಲ್ಲ ಪ್ರಾರಂಭಿಕ ಹಂತದಲ್ಲಿ ಈ ಎನ್ ಪಿ ಎಸ್ ಬಹಳ ಉತ್ತಮವಾದ ಸ್ಕೀಮ್ ಇರಬಹುದು ಅಂತ ಭಾವಿಸಿಕೊಂಡು ಇದನ್ನ ಕೆಲವು ದಿನ ಹಾಗೆ ಬಿಟ್ಟು 1-8 ವರ್ಷದ ನಂತರ ಇದಕ್ಕೇನು ಪ್ರಯಾಸ ಪಡ್ತಾ ಇದ್ದೀವಲ್ಲ. ಈಗ ಸರ್ಕಾರ ಮಟ್ಟದಲ್ಲಿನೂ ಕೂಡ ಇಷ್ಟೊಂದು ದಿನ ಆದಮೇಲೆ ಇದನ್ನ ಹೇಗೆ ಇದನ್ನ ಈ ಜಟಿಲತೆಯನ್ನು ನಿವಾರಿಸಬೇಕು ಅನ್ನುವಂಥದ್ದು ಕೂಡ. ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇಳಕಲ್ ತಾಲೂಕು ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು,
ಸರ್ವ ಸದಸ್ಯರು ವಿವಿಧ ಇಲಾಖೆಗಳ ನೂರಾರು ನೌಕರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶರಣ್ ಗೌಡ ಕಂದಕೂರ ಟಿವಿ 12 ಕನ್ನಡ ಇಳಕಲ್ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ